ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ರಾಜ್ಯ ರಾಜಕೀಯದ ಹೆಚ್ಚಿನ ಸುದ್ದಿಗಳು ಪ್ರೈಮ್ ಟೈಮ್ ನಲ್ಲಿ ನಾನು ಮತ್ತೆ ಯೋಗೇಶ್ವರ ಇಬ್ರು ಕೂಡ ಇದೀವಿ ಇವತ್ತು ರಾಜಕಾರಣದ ಸುದ್ದಿಯನ್ನ ಎಳೆ ಎಳೆಯಾಗಿ ಬಿಡಿಸಿ 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 ಹೇಳುವಂತ ಸನ್ನಿವೇಶ ಸುದ್ದಿಗಳು ಅಂತ ನೋಡಕ್ ಮುಂಚಿತವಾಗಿ ಹೆಡ್ ಲೈನ್ಸ್ ಹೌದು ಸ್ವಂತ ಬಲದ ಬಿಜೆಪಿ ಅಧಿಕಾರಕ್ಕೆ ತರಲು ಮೋದಿ ಶಪಥ ಶನಿವಾರ ಭಾನುವಾರ ಎರಡು ದಿನ ನಮ್ಮ ಕರ್ನಾಟಕ ಯಾತ್ರೆ ಬೆಂಗಳೂರಿನಲ್ಲಿ ಮೂವತ್ತಾರು ಕಿಲೋಮೀಟರ್ ರೋಡ್ ಶೋ ಕೊನೆ ಕ್ಷಣದಲ್ಲಿ ವಿಜಯೇಂದ್ರಗೆ ಮೆಗಾ ಟಾಸ್ಕ್ ಲಿಂಗಾಯತ ಮತಕ್ಕಾಗಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಜೂನಿಯರ್ ಬಿಎಸ್ವೈ ಪ್ರಚಾರ ಐದು ಜಿಲ್ಲೆಗಳಲ್ಲಿ ವಿಜಯೇಂದ್ರ ರೋಡ್ ಶೋ ವರ್ಣದಲ್ಲಿ ಸಿದ್ದುಪರ ಶಿವಣ್ಣ ರಮ್ಯಾ ನಿಶ್ವಿಕಾ ಪ್ರಚಾರ ಹ್ಯಾಟ್ರಿಕ್ ಈರೋ ಕ್ಯಾಂಪೇನ್ಗೆ ಬಿಜೆಪಿಗರ ಅಸಮಾಧಾನ ಅವರವರ ಬಕುತಿಗೆ ಎಂದು ಪ್ರತಾಪ್ ಸಿಂಹ ಟಾಂಗ್ ಮತ್ತೊಂದು ಜನ್ಮ ಎತ್ತಿದ್ರೂ ಭಜನ್ಗಳ ನಿಷೇಧ ಸಾಧ್ಯವಿಲ್ಲ ಅವರನ್ನ ತಿಹಾರ್ ಜೈಲಿಗೆ ಕಳಿಸೋಣ ಡಿಕೆಶಿ ಗಂಡಸ್ತನವನ್ನೇ ಪ್ರಶ್ನಿಸಿದ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಜೆಡಿಎಸ್ ಪರ ನಿಂತಿದ್ದಾರೆ ಜನ ನೂರಿಪ್ಪತ್ ಮೂರರ ಗುರಿ ಸಾಕಾರಗೊಳ್ಳುವ ವಾತಾವರಣ ಸಿಎಂ ತವರು ಶಿಗ್ಗಾವಿಯಲ್ಲಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಾಸ್ ಒಳ್ಳೊಳ್ಳೆ ಸುದ್ದಿಗಳಿದೆ ಒಳ್ಳೊಳ್ಳೆ ಸುದ್ದಿಗಳು ಅಂದ್ರೆ ಕುತೂಹಲಕಾರಿ ಸುದ್ದಿಗಳು ಜಾಸ್ತಿ ಇದೆ ವಿಜಯಂದ್ರ ಅವ್ರಿಗೆ ಟಾಸ್ಕ್ ಕೊಟ್ಟಿರೋದು ಇನ್ನೊಂದು ಗಂಡಸ್ಸನ ಪ್ರಶ್ನೆ ಡಿ ಕೆ ಎಚ್ ಇದು ಮಾಡ್ತಾವ್ರೆ ಅಂಡ್ ಶಿವಣ್ಣ ಕ್ಯಾಂಪೇನ್ ಎಲ್ಲಾ ವಿಷಯಗಳು ಇನ್ನು ಮೊದಲನೇದಾಗಿ ಕರ್ನಾಟಕದಲ್ಲಿ ಶತಾಯಗತಾಯ ಬಿಜೆಪಿಯನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಲೇಬೇಕು ಅಂತ ಪ್ರಧಾನಿ ಮೋದಿ ಶಪಥ ಮಾಡಿದ್ದಾರೆ ಮತದಾನಕ್ಕೆ ಇನ್ನೇನು ಬೆರಳೆಣಿಕೆ ದಿನಗಳು ಬಾಕಿ ಉಳಿದಿರುವಂತೆ ರಾಜ್ಯದ ಉದ್ದಗಲಕ್ಕೂ ದಂಡಯಾತ್ರೆ ಕೈಗೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಶುರುವಾದ ಮೋದಿ ಕ್ಯಾಂಪೇನ್ ಮೇ ಏಳರವರೆಗೆ ನಡೆಯಲಿದ್ದು ಈಗಾಗಲೇ ಎರಡು ಹಂತದ ಪ್ರಚಾರ ಮುಗಿಸಿದ್ದಾರೆ ಹಳೆ ಮೈಸೂರು ಉತ್ತರ ಕರ್ನಾಟಕ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ರಣಕಾಳೆ ಮುಳುಗಿಸಿದ್ದಾರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಕರ್ನಾಟಕ ಯಾತ್ರೆ ಹೆಸರಲ್ಲಿ ಮೇ ಆರು ಮತ್ತು ಏಳು ಎರಡು ದಿನ ಅಂದರೆ ಶನಿವಾರ ಮತ್ತು ಭಾನುವಾರ ರಾಜಧಾನಿ ಬೆಂಗಳೂರಿನಲ್ಲಿ ಒಟ್ಟು ಮೂವತ್ತೆಂಟು ಕಿಲೋಮೀಟರ್ ಅವರು ರೋಡ್ ಶೋ ನಡೆಸಲಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಒಟ್ಟು ಐದು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಂದ್ರೆ ಮಾದೇವಪುರ ಕೆಆರ್ಪುರಂ ಸಿ ರಾಮನಗರ ಶಿವಾಜಿನಗರ ಶಾಂತಿನಗರ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಯಲಿದೆ ಭಾನುವಾರ ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ಜಯನಗರ ಪದ್ಮನಾಭನಗರ ಬಸವನಗುಡಿ ಚಿಕ್ಕಪೇಟೆ ಚಾಮರಾಜಪೇಟೆ ಗಾಂಧಿನಗರ ಮಹಾಲಕ್ಷ್ಮಿ ಲೇಔಟ್ ವಿಜಯನಗರ ಗೋವಿಂದರಾಜನಗರ ರಾಜಾಜಿನಗರ ಮಲ್ಲೇಶ್ವರಂನಲ್ಲಿ ರೋಡ್ ಶೋ ಮಾಡಲಿದ್ದಾರೆ ಎಷ್ಟು ಬಿಟ್ಟವ್ರೆ ಇಡೀ ಬೆಂಗಳೂರು ಅಧಿಕಾರಕ್ಕೆ ಬರಲೇಬೇಕು ಅಂತ ಹೋಗ್ತಾ ಇದ್ದಾರೆ ಹೌದು ನರೇಂದ್ರ ಮೋದಿ ಅವರು ಅಮಿತ್ ಶಾ ಟಾಸ್ಕ್ ಬಿಜೆಪಿಗರು ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯ ವಿಧಾನಸಭೆ ಚುನಾವಣೆಯನ್ನು ಇಷ್ಟು ಜೋರಾಗಿ ಮಾಡ್ತಾರ ಮೊದ್ಲೇ ರಾಜ ಕ್ಯಾಂಡಿಟ್ ಹಾಕೋರು ಪ್ರಚಾರ ಮಾಡೋರು ಅವ್ರ ಪಾಡ್ಗೆ ಹೆಲಿಕಾಪ್ಟರ್ ಹತ್ತು ಫ್ಲೈಟ್ ಹತ್ತಿ ಹೋಗೋರು ಬಟ್ ಬಹಳ ದೊಡ್ಡ ಮಟ್ಟಿಗೆ ತಗೊಂಡವ್ರು ಯಾಕಂದ್ರೆ ಈ ಚುನಾವಣೆ ಏನಾರ ಬಿಜೆಪಿ ಗೆಲ್ದೆ ಕಾಂಗ್ರೆಸ್ ಅವ್ರಿಗೆ ಗೆದ್ರೆ ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ಇಡೀ ದೇಶಕ್ಕೆ ದೇಶದಾದ್ಯಂತ ಬಿಜೆಪಿ ವಿರುದ್ಧ ಶಕ್ತಿತ್ವ ಕಾಂಗ್ರೆಸ್ ಎದ್ ನಿಲ್ಲತ್ತೆ ಎಲ್ಲಾ ಬಲವನ್ನ ಕಾಂಗ್ರೆಸ್ನಿಂದ ಮೂವ್ ಮಾಡುತ್ತೆ ಹಣ ಬಲದಿಂದ ಹಿಡಿದು ಎಲ್ಲಾ ಬಲವನ್ನು ಕರ್ನಾಟಕ ಮೂಲಕ ಪ್ರಯೋಗ ಮಾಡುತ್ತೆ ಅನ್ನೋ ಭಯ ಬಿಜೆಪಿ ಹಾಗಾಗಿ ನರೇಂದ್ರ ಮೋದಿ ಮುಖ ಇಟ್ಕೊಂಡು ಅವ್ರನ್ನ ಮೂರ್ತಿ ತರ ಇಟ್ಕೊಂಡು ಕ್ಯಾಂಪೇನ್ ಮಾಡಿ ಗೆಲ್ಬೇಕು ಅಂತ ಹೊರಟಿದ್ದಾರೆ ನರೇಂದ್ರ ಮೋದಿ ಅವರ ಈ ಕ್ಯಾಂಪೇನ್ ಇಡೀ ಮಂಡ್ಯ ಗಿಂಡಿಯಾ ಪ್ರಚಾರದ ಒಂದು ಸ್ವಲ್ಪ ಸಣ್ಣ ಮಟ್ಟದ ಲಾಭ ಇರಬಹುದನ್ನ ಬಟ್ ಈ ರೋಡ್ ಶೋ ಈ ಕಾರ್ಯಕ್ರಮ ಬ್ಯಾಂಗ್ಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಹೊರ ರಾಜ್ಯದವರೇ ಇರುವುದು ಅದ್ರಲ್ಲಿ ಉತ್ತರ ಭಾರತೀಯರ ಇರುವುದು ಅವ್ರ ಮೇಲೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಪರಿಣಾಮ ಬೀರುತ್ತೆ ಬಿಜೆಪಿಗೆ ಲಾಭ ಆಗುತ್ತೆ ನರೇಂದ್ರ ಮೋದಿ ಸುಮಲತಾ ಅವರು ಸಂದರ್ಶನ ಮಾಡಿದಾಗ ಅದೇ ಅವರಿಗೆ ಮಾತಾಡ್ತಿದ್ವಿ ಸುಮಲತಾ ಅವರು ಹೇಳಿದ ಇಪ್ಪತ್ತೆಂಟಲ್ಲಿ ಇಪ್ಪತ್ತಾರು ಗೆಲ್ಬೇಕು ಅಂತಾರಂತೆ ಮೋದಿ ಅಮಿತ್ ಶಾ ಇಪ್ಪತ್ತರಿಂದ ಇಪ್ಪತ್ತೆರಡು ಗೆಲ್ಬೇಕು ಅಂತಾರಂತೆ ಇವರೇನಾರ ಬೆಂಗಳೂರಲ್ಲಿ ಇಪ್ಪತ್ ಗೆದ್ದಿದ್ದೇ ಆದ್ರೆ ಸ್ವತಂತ್ರವಾಗಿ ಬಿಜೆಪಿಗರು ಅಧಿಕಾರಕ್ಕೆ ಬರ್ತಾರೆ ನೋ ಡೌಟ್ ಬೆಂಗಳೂರ್ನ ಬಿಜೆಪಿ ಬಿಜೆಪಿಯವ್ರು ಗೆಲ್ತಾರೆ ಅನ್ನೋದಾದ್ರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತಾರೆ ಹ್ಮ್ ರೀತಿ ಡೌಟ್ ಇಲ್ಲ ಮಟ್ಟಿಗೆ ಇಬ್ರು ಜಿದ್ದಿಗೆ ಬಿದ್ದವರೆ ಮೋದಿ ಅಂಡ್ ಅಮಿತ್ ಶಾ ಅಮಿತ್ ಶಾ ಜನ ಏನ್ ನೋಡ್ಬೇಕಲ್ಲ ಹೌದು ಜನ ಡಿಸೈಡ್ ಮಾಡಬೇಕು ಅದು ಈಗ ಮಳೆ ಬೇರೆ ಇದೆಯಲ್ಲ ಶನಿವಾರ ಸಂಜೆ ಮಳೆ ಬಂದ್ಬಿಡುತ್ತೆ ಅಂತ ಭಾನುವಾರನು ಶನಿವಾರನ ಇಲ್ಲೇ ಉಳ್ಕೊಂಡು ಭಾನುವಾರ ಮುಗಿಸ್ತೀನಿ ಅಂತ ಕೊನೆ ಕ್ಷಣದಲ್ಲಿ ಚೇಂಜ್ ಮಾಡೋರೆ ಕಂಪ್ಲೀಟ್ ಒಂದೇ ದಿನ ಇದ್ದು ಎರಡೇ ದಿನಕ್ಕೆ ಮಾಡೋರ್ ಈಗ ಎಸ್ ಮುಂದಿನ ಸುದ್ದಿ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ ಸವದಿ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರಿಂದ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಲಿಂಗಾಯತ ಮತಗಳು ಕೈ ತಪ್ಪುವ ಆತಂಕ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಅದೇ ಸಮುದಾಯದ ಮಾಸ್ಟ್ ಲೀಡರ್ ಅನ್ಸ್ಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ಬಳಸಿಕೊಳ್ತಿದೆ ಇದೀಗ ಮತದಾನ ದಿನ ಹತ್ತಿರವಾಗ್ತಿರೋದ್ರಿಂದ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಮೂಲಕವೂ ಲಿಂಗಾಯತ ಮತಗಳನ್ನು ಸೆಳೆಯಲು ರಣತಂತ್ರ ರೂಪಿಸಿದೆ ಲಿಂಗಾಯತ ಮತಗಳು ಪ್ರಭಾವ ಇರುವ ಕ್ಷೇತ್ರಗಳಲ್ಲಿ ವಿಜಯೇಂದ್ರರಿಂದ ಪ್ರಚಾರ ಮಾಡಿಸಲು ಪ್ಲಾನ್ ಮಾಡಲಾಗಿದ್ದು ಅದರಂತೆ ಈಗಾಗಲೇ ಸುಮಾರು ಇಪ್ಪತ್ತು ಕ್ಷೇತ್ರಕ್ಕೆ ಪ್ರಚಾರಕ್ಕೆ ತೆರಳಲು ವಿಜೇಂದ್ರಗೆ ಹೈಕಮಾಂಡ್ ಟಾಸ್ಕ್ ನೀಡಿದೆ ಬಾಗಲಕೋಟೆ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಸೇರಿದಂತೆ ಲಿಂಗಾಯತ ಮತಗಳ ಪ್ರಭಾವ ಇರುವ ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವಂತೆ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಹೇಳಿದೆ ಎನ್ನಲಾಗಿತ್ತು ವಿಶೇಷ ಹೆಲಿಕಾಪ್ಟರ್ ಮೂಲಕ ಐದು ಜಿಲ್ಲೆಗಳಿಗೆ ತೆರಳಿ ರೋಡ್ ಶೋ ಸೇರಿದಂತೆ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗುವಂತೆ ಸೂಚನೆ ಕೊಟ್ಟಿದೆ ಎಸ್ ವಿಜೇಂದ್ರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡ್ ಈಗ ಬಳಸಿಕೊಳ್ಳಲು ಮುಂದಾಗಿದೆ ಆದರೆ ಮೊದಲ ಲೈನ್ ಹಾಕಿದ್ರಿ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರಿಂದ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಲಿಂಗಾಯತ ಮತಗಳು ಕೈ ತಪ್ಪುವ ಆತಂಕ ಶುರುವಾಗಿದೆ ಸುಳ್ಳು ಸಾಧ್ಯನೇ ಇಲ್ಲ ಯಡಿಯೂರಪ್ಪ ಬಿಟ್ಟು ಕೆಜೆಪಿ ಕಟ್ತಾಗಿ ಇವರೆಲ್ಲ ನಾಯಕರು ನೀವೇಳ್ಲ್ಲ ಶೆಟ್ಟರ್ ಸವದಿ ಎಲ್ಲ ಬಿಜೆಪಿ ಲಾಭ ಮಾಡ್ಲಿಲ್ಲ ಇವರು ಬಟ್ ಶೆಟ್ಟರ್ ಸವದಿ ಲಿಂಗಾಯತರ ಫೇಸ್ ಇವರಿಂದ ನೋಡ್ಕೊಂಡ್ ಲಿಂಗ ಆಯ್ತಲ್ಲ ತಿರ್ಕೊಂಡ್ ಕಾಂಗ್ರೆಸ್ ಬಸತ್ ಪಡ್ತಾರೆ ಸುಳ್ಳು 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 ಸವದಿಗೆ ಶಕ್ತಿ ತುಂಬುದು ಬಿಜೆಪಿ ಸಿ ಸಿಎಂ ಮಾಡುದು ಬಿಜೆಪಿ ಸವದಿನ ಡಿ ಸಿ ಎಂ ಮಾಡುದು ಬಿಜೆಪಿ ಅವ್ರಿಗೆ ಏನಾರು ಲಾಭ ಆಗಿರೋದು ಇಂದ ಈಗ ಮತ್ತೆ ಹೋಗಕ್ಕೆ ಜನ ದಡ್ರಲ್ಲ ದಡ್ರಲ್ಲ ಮೀನ್ಸ್ ಯಡಿಯೂರಪ್ಪ ಏನಾರ ಪಾರ್ಟಿ ಚೇಂಜ್ ಮಾಡಿದ್ರೆ ಹೋಗಿರೋರು ಹೌದು ಹ್ಮ್ ರಾಜ್ಯದಲ್ಲಿ ಏನಾರು ಲಿಂಗಾಯತ ನಾಯಕ ಅನ್ನೋದೇನೋ ಒಂದು ಲೆಕ್ಕಾಚಾರ ಇರೋದು ಅದು ಯಡಿಯೂರಪ್ಪ ಓನ್ಲಿ ಹೇಗೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಲೀಡರು ಬಿಜೆಪಿ ಯಡಿಯೂರಪ್ಪ ಲೀಡರು ಕುಮಾರಸ್ವಾಮಿ ಜೆಡಿಎಸ್ ಲೀಡರು ಆದ್ರೆ ಶೆಟ್ಟರ್ ಸೌದಿ ನೋಡ್ಕೊಂಡು ಎಲ್ಲ ಲಕ್ಷಾಂತರ ಜನ ಹಿಂಗ ಅವರ ಆದಿಯನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದಿಲ್ಲ ಸುಳ್ಳು ಆದ್ರೂ ಕೈ ತಪ್ಪಬಹುದಾದ ಕೆಲ ಮತಗಳನ್ನು ಕೂಡ ಮಿಸ್ ಮಾಡ್ಕೋಬಾರದು ಈಗ ಅವ್ರು ಯಾವತ್ತಸೇ ಮಾಡ್ಕೊಳ್ಳಿಲ್ವಲ್ಲ ನಾನು ಅದಕ್ಕೆ ಬಹಳಷ್ಟು ಹಿಂದಿನ ವಿಡಿಯೋ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಶೆಟ್ಟರ್ ಸಿಎಂ ಆಗಿದ್ದಾಗ್ಲೆ ಯಡಿಯೂರಪ್ಪ ಪಿ ಕಟ್ಟಿದ್ರು ಶೆಟ್ಟರ್ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ಶೆಟ್ಟರ್ ಅರವಿಂದ್ ಮೇಲೆ ಗೆದ್ಕೊಂಡ್ರು ತಾನೇ ಎಂ ಎಲ್ ಎಲ್ಲ ಸೌದಿ ಯಾವ ಯಾವ ತಾಕತ್ತಿರೋ ಲೀಡರು ಅಂತ ಹೇಳ್ತೀರಿ ಹೌದು ಕರೆಕ್ಟ್ ಬಟ್ ಶೆಟ್ಟರ್ ಹೇಳ್ತಾರೆ ಫಾರ್ ದಿ ಫಸ್ಟ್ ಟೈಮ್ ಮನೆ ಮನೆ ಗಲ್ಲಿ ಗಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ನಾನು ರಿಸಲ್ಟ್ ಮಾಡಿ ತೋರಿಸ್ತೀನಿ ಬಿಜೆಪಿ ಬುದ್ಧಿ ಕಲಿಸ್ತೀನಿ ಅಂತ ಶೆಟ್ಟರ್ ಎಲ್ಲಿದ್ದಿರ ಅವರು ಒಪ್ಕೊಂಡಿರ ಸೆಂಟ್ರಲ್ मिनिस्टर ಶಟರ್ ಸಿಎಂ kursi ನೋಡಿದ್ದೆ ಬಿಜೆಪಿ ಇಂದ ಇನ್ ಕಾಂಗ್ರೆಸ್ ಅಲ್ಲಿನ್ ಪ್ರಧಾನಿ ಮಾಡ್ತಾರ ಅವ್ರನ್ನ ಸಾಧ್ಯನೇ ಇಲ್ಲ ಹ್ಮ್ ಮಾಡ್ತಾರ ಇಲ್ಲ ಮತ್ತೆ ಹ್ಮ್ ಅಲ್ಲ ಅವರು 5 ವರ್ಷ ಆಳ್ವಿಕೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ನಡೀರಿ 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 ಮುಗಿತು ನಿಮ್ದು ಅವಧಿ ಅಂತ ಹೇಳುವಂತ ಸನ್ನಿವೇಶ ಇರುವಾಗ ಶಕ್ತಿಯುತ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಇರುವ ಆಯಕಾರಲ್ಲಿ ಯಾವ ಲೆಕ್ಕ ಶಟರ್ ಯಾವ ಲೆಕ್ಕಾ ಹ್ಮ್ ಮ್ಲ ಲಿಂಗಾಯಿತ ಆತಂಕ ಅದೇ ಸುಳ್ಳು ಮೊದಲನೇದಾಗಿ ಓಕೆ ಓಕೆ ಅವರಿಬ್ಬರನ್ನು ಬಿಟ್ಟು ವಿಜೇಂದ್ರ ಟ್ವೆಂಟಿ ಕಾನ್ಸ್ಟೆನ್ಸಿಗೆ ಹೋಗ್ತಾರೆ ಅನ್ನೋದಾದ್ರೆ ಇಂಪ್ಯಾಕ್ಟ್ ಆಗುತ್ತೆ ಬೇಕಾರೆ ವಿನಯ್ ಕುಲಕರ್ಣಿ ತಾಕತ್ತು ತಾಕತ್ತಾಗಿ ಅವರ ಮನುಷ್ಯ ನಾನು ಒಪ್ಕೋತೀನಿ ವಿಜಯಾನಂದ ಕಾಶಪ್ಪನವ್ರ ಅಟ್ ಅಟ್ಲೀಸ್ಟ್ ಓಕೆ ಒಂದ್ ಸ್ವಲ್ಪ ಅಂತ ಒಪ್ಕೋಬಹುದು ಶೆಟ್ಟರ್ ಸವದಿ ಆ ಮಟ್ಟಿಗೆ ಇಂಪ್ಯಾಕ್ಟ್ ಫುಲ್ ಲೀಡರ್ಸ್ ಅಲ್ಲ ಅಂಡ್ ವಿಜಯ ಹೌದು ಯಡಿಯೂರಪ್ಪ ನಂತರ ಲಿಂಗಾಯತ ಸಮುದಾಯದ ಒಂದಷ್ಟು ಮತವನ್ನ ಎಳೆಯುವಂತ ಸೆಳೆಯುವಂತ ಕೆಪಾಸಿಟಿ ತಂತ್ರಗಾರಿಕೆ ತಂತ್ರಗಾರಕ್ಕೆ ವಿಜಯೇಂದ್ರ ಆಗಿದೆ ವಿಜಯೇಂದ್ರ ಶಕ್ತಿ ಇರೋದಕ್ಕೆ ತನ್ನ ಕರ್ಕೊಂಡು ಹೋಗ್ತಿರೋದು ಹೌದು ವಿಜೇಂದ್ರಾಗ ಆ ಶಕ್ತಿ ಇದಕ್ಕೆ ತಾನೇ ಶಿರಾ ಕೆಆರ್ ಪೇಟೆಗೆ ಗೆಲ್ಸ್ಕೊಂಡಿಲ್ಲ ರಾಜಕಾರಣ ವಿಜೇಂದ್ರ ಆ ಶಕ್ತಿ ಇರೋದಕ್ಕೆ ತಾನೆ ಅಷ್ಟೆಲ್ಲ ಯಾತ್ರೆ ಜಾತ್ರೆ ಜನ ಸೇರ್ತಾ ಇರೋದು ಬಿಜೆಪಿ ಯಡಿಯೂರಪ್ಪ ಅಷ್ಟೇ ಸರಿಸಮನಾಗಿ ಲಿಂಗಾಯತ ಸಮುದಾಯದ ಜನ ಕ್ರೌಡ್ ಬರ್ತಾ ಇರೋದು ವಿಜೇಂದ್ರ ಬೊಮ್ಮಾಯಿಗೂ ಜನ ಸೇರ್ತಾ ಇಲ್ಲ ಸೇರಲ್ಲ ಸೇರಲ್ಲ ನಳಿನ್ ಕುಮಾರ್ ಕಟೀಲ್ ಸೇರದೇ ಇಲ್ಲ ಅದ್ರಲ್ಲಿ ಬಿಟ್ಟರು ಹಾಗಾಗಿ ವಿಜೇಂದ್ರ ಕೆಪಾಸಿಟಿ ತಡವಾಗಿ ಅರ್ಥ ಮಾಡಿಕೊಂಡು ಈಗ ಹೆಲಿಕಾಪ್ಟರ್ ಪ್ರತಿಸ್ತಾವ್ರೆ ಉಳಿದಿರೋ ಮೂರ್ನಾಕ್ ದಿನ ನೋಡ್ಬೇಕು ನೋಡ್ಬೇಕು ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರ ನಟ ಶಿವರಾಜ್ ಕುಮಾರ್ ರಮ್ಯಾ ಭರ್ಜರಿ ಪ್ರಚಾರ ಮಾಡಿದ್ದಾರೆ ಶಿವಣ್ಣಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಸಾಥ್ ನೀಡಿದ್ದಾರೆ ಅಲ್ಲದೆ ನಟಿ ನಿಶ್ವಿಕಾ ನಾಯ್ಡು ಕೂಡ ಸಿದ್ದು ಪರ ಮತ ಶಿಕಾರಿ ಮಾಡಿದ್ದಾರೆ ವರ್ಣದಲ್ಲಿನ ಶಿವಣ್ಣ ಪ್ರಚಾರದ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಟ್ವಿಟರ್ ಹಾಗೂ ಫೇಸ್ಬುಕ್ ನಲ್ಲಿ ಶಿವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಸಚಿವ ಸೋಮಣ್ಣ ಆಸ್ಪತ್ರೆ ಕಟ್ಟಿದ್ದಾರೆ ಈ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಿದ್ದ ರಾಘವೇಂದ್ರ ರಾಜ್ಕುಮಾರ್ ಸೋಮಣ್ಣ ಅವರ ಕಾರ್ಯವನ್ನು ಶ್ಲಾಘಿಸಿದ್ರು ಆದ್ರೀಗ ಶಿವಣ್ಣ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡುವ ಮೂಲಕ ಸೋಮಣ್ಣಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ ಹೆಸರಿನಲ್ಲಿ ಆಸ್ಪತ್ರೆ ಕಟ್ಟಿದ ಸೋಮಣ್ಣ ಮೆಚ್ಚಿ ಶ್ಲಾಘಿಸಿದ ರಾಗಣ್ಣ ಸಿದ್ದರಾಮಣ್ಣ ಪರವಾಗಿ ಪ್ರಚಾರಕ್ಕೆ ಇಳಿದ ಶಿವಣ್ಣ ಅವರವರ ಭಾವ ಬಕುತಿಗೆ ಎಂದು ಪ್ರತಾಪ್ ಸಿಂಹ ಟ್ವೀಟ್ ಮಾಡಿ ಸೋಮಣ್ಣ ಅವರನ್ನ ರಾಗಣ್ಣ ಹೊಗಳಿದ ವಿಡಿಯೋ ಹಾಗೂ ಶಿವಣ್ಣ ಸಿದ್ದರಾಮಯ್ಯ ಪರ ಪ್ರಚಾರ ನಡೆಸಿರೋ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ರಾಜಕಾರಣ ಅಲ್ಲ ರಾಜ್ಕುಮಾರ್ ಈ ಹಿಂದೆ ರಾಜಕಾರಣ ಹಾಡು ಮಾಡಿರಲಿಲ್ಲ ರಾಜ್ಕುಮಾರ್ ಫ್ಯಾಮಿಲಿ ರಾಜಕಾರಣಕ್ಕೂ ಶಿವರಾಜ್ ಕುಮಾರ್ ಪತ್ನಿ ರಾಜಕಾರಣಕ್ಕೂ ಸಂಬಂಧವೇ ಇಲ್ಲ ಯಾಕೆಂದ್ರೆ ಅವತ್ತು ಶಿವರ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತಾಗ ಪ್ರಚಾರಕ್ಕೆ ಪುನೀತ್ ರಾಜ್ಕುಮಾರ್ ಆಗ್ಲಿ ಯಾರಾಗ್ಲಿ ಹೋಗ್ಲಿಲ್ಲ ಅವ್ರ ಮನೆಯಿಂದ ಅಂತರ ಕಾಯ್ದುಕೊಂಡಿದ್ದರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಹೇಳಿದ್ರು ಅವರು ಹೌದು ಗೀತಾ ಶಿವರಾಜ್ ಕುಮಾರ್ ರಾಜಕೀಯಕ್ಕೆ ಹೋದ್ರು ಅನ್ನೋ ತಕ್ಷಣ ಎಲ್ಲರೂ ರಾಜಕಾರಣಕ್ಕೆ ತಂದು ಹೇಳಿ ನಿಲ್ಸುವಂತ ಅವಶ್ಯಕತೆ ಇಲ್ಲ ಅದು ಶಿವರಾಜ್ ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಕುಟುಂಬದ ವಿಚಾರ ಅದು ವೈಯಕ್ತಿಕ ನೆಕ್ಸ್ಟ್ ಜನರೇಷನ್ ರಾಜಕಾರಣ ಅದು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಶಿವರಾಜ್ ಕುಮಾರ್ ತಪಸ್ ಪ್ರತ್ಯೇಕ ಅವರದೇ ಕುಟುಂಬ ಐತೆ ಅವ್ರು ಮಾಡ್ಕೊಂಡವ್ರೆ ಅದ್ರ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ ಈಗ ಪುನೀತ್ ರಾಜ್ಕುಮಾರ್ ಆಸ್ಪತ್ರೆ ಕಟ್ಟಿದಾರೆ ದೊಡ್ದಾಗೆ ಕೆಲಸ ಮಾಡಿದರೆ ಯಾರು ಸೋಮಣ್ಣ ಹೌದು ಇವರು ಪ್ರತಾಪ್ ಸಿಂಹ ಅವರು ಟ್ವೀಟ್ ಅಲ್ಲಿ ಫೈಟ್ ಮಾಡಬೇಕು ಮಾಡ್ತಾ ಇದಾರೆ ಬಟ್ ಸಿದ್ದರಾಮಯ್ಯನೂ ಕರೆಸಿ ಪ್ರಚಾರ ಮಾಡಿಸ್ಕೊಳ್ಳುವಂತ ಸನ್ನಿವೇಶ ಬಂದ್ಬಿಡ್ತಲ್ಲ ಒಂದು ಪ್ರಶ್ನೆ ನಿಜ ಕರೆಸಿ ಪ್ರಚಾರ ಮಾಡಿಸ್ಕೊಳ್ಳುವಂತ ಸನ್ನಿವೇಶ ನಾಮಿನೇಷನ್ ಹಾಕಿಟ್ಟು ಹೋಗ್ತೀನಪ್ಪ ನಾನು ಬರ್ಲಾಯ್ತ ಕಡೆ ಎರಡು ದಿನ ಇರ್ತೀನಿ ಅಷ್ಟೇ ಅಂದಂತ ಸಿದ್ದರಾಮಯ್ಯವರು ಸಹ ಕ್ಷೇತ್ರದಲ್ಲಿ ಆತಂಕದಲ್ಲಿ ಓಡಾಡುವಂಗ್ ಮಾಡುದ ಸೋಮಣ್ಣ ಸೋಮಣ್ಣ ಸ್ಟ್ರಾಂಗ್ ಸ್ಟ್ರಾಂಗ್ ನಿಜ ಅಲ್ಲೇನೋ ಇದೆ ಸುಮ್ ಸುಮ್ನೆ ಬೆಂಕಿಲ್ದೆ ಇಲ್ದೇ ಹೊಗೆಡಲ್ವಲ್ಲ ಹೌದು

ತೆರೆ ಮೇಲೆ ನಟನೆ ಮಾಡಿದಾಗ ಏನ್ ಅದ್ಭುತ ನಟನೆ ಏನ್ ಡೈಲಾಗು ಏನ್ ಭಾವನೆ ರಾಜಕಾರಣದಲ್ಲಿ ಗಿವು ನಡೆಯಲ್ಲ ನಡೆಯಲ್ಲ ಗಿ ಮಿಕ್ಕಲ್ ನಡಿಯಲ್ಲ ರಮ್ಯಾ ಸಂಬಂಧಪಟ್ಟಂಗೆ ಶಿವಣ್ಣ ರಾಜಕೀಯ ಆಸಕ್ತಿ ಇಲ್ಲ ಒಂದು ರಾಜಕಾರಣದ ಆಸೆ ಅದು ಮಧು ಬಂಗಾರಪ್ಪನವ್ರಿಂದ ಬಂದಿದ್ ಅದು ನಿಜ ಗೀತೆ ಬಲವಂತಕಮ್ಮ ಮಧುಗೋಸ್ಕರ ರಾಜಕಾರಣ ಮಾಡ್ತಾರದು ಸ್ವಇಚ್ಛೆಯಿಂದಲ ಮಧು ಬಂಗಾರಪ್ಪಗೋಸ್ಕರ ಆಗ್ತಾರದು ಹ್ಮ್ ಸೊ ಹಾಗಾಗಿ ಮಧುಗೋಸ್ಕರ ಗೀತಕರ ಬಂದ್ರು ಶಿವಣ್ಣ ಬಂದ್ರು ಅಷ್ಟೇ ಹೌದು ಶಿವಣ್ಣಗೆ ರಾಜಕ ರಾಜಕೀಯ ಅಪಾಪಿ ಇಲ್ಲ ಈ ಗೀತಕ್ಕ ಮಧು ಕರೆದ್ರು ಅಂತ ಗೀತಕ್ಕ ಗೀತಕ್ಕ ಕರೆದಂತ ಶಿವಣ್ಣ ಬಂದ್ರು ಈಗಿಲ್ಲಿ ಯಾರೋ ಟ್ವೀಟ್ ಮಾಡ್ತಾರೆ ಹೌದು ಸಿದ್ದರಾಮಯ್ಯ ಪರ ಪ್ರಚಾರ ಬಂದಕ್ಕೆ ಈಗ ಪ್ರತಾಪ್ ಸಿಂಹ ಅವರವರ ಭಾವಕ್ಕೆ ಅವರವರ ಹಾಕಿದ್ದಾರೆ ಅವ್ರ ಕೆಲಸವೇ ಅದಲ್ಲ ಹೌದು ಪತ್ರಕರ್ತ ಆಗಿದವರು ತನ್ನ ಸಂಸದ ಆಗಿರೋದು ನಿಜ ಅವೆಲ್ಲ ಮಾಡ್ಬೇಕು ಟ್ವೀಟ್ ಪಾಟು ಎಲ್ಲ ಮಾಡ್ತಾರೆ ಆದ್ರೆ ಯಾರ್ಯಾರೋ ಬಂದ ಓಟ್ ಹಾಕ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಿಜ ಶಿವಣ್ಣನನ್ನ ಒಬ್ಬ ನಟನಾಗಿ ಇಷ್ಟಪಡ್ತಾರೆ ಹೌದು ನಟನಾಗಿ ಇಷ್ಟಪಡ್ತಾರೆ ಒಬ್ಬರ ಪ್ರಚಾರಕ್ಕೆ ಬಂದ ತಕ್ಷಣ ಸಿದ್ಧರಾಮ್ ನೋಡಕ್ ಬಂದಿ ಶಿವಣ್ಣನ ನಾವೇನು ಸಿದ್ಧವಾಗಿ ಓಟ್ ಹಾಕ್ತೀವಿ ಅನ್ವಾ ಅಂತ ಜನ ಹೇಳ್ತಾರೆ ಅಷ್ಟೇ ಟಫ್ ಐಟ್ ಇದೆ ಆದ್ರೆ ವರುಣಾ ಕ್ಷೇತ್ರ ಇಷ್ಟೊಂದು ರಣರೋಚಕ ಆಯ್ತಲ್ಲ ಅನ್ನೋದಿದೆಯಲ್ಲ ಅದು ಬಹಳ ನಿಜ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋದು ನೆಕ್ಸ್ಟ್ ಮುಂದಿನ ಸುದ್ದಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧಿಸುವ ಭರವಸೆಯನ್ನು ನೀಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ನಿಲುವನ್ನು ಬಿಜೆಪಿ ನಾಯಕರು ಖಂಡಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೊಫೈಲ್ ಪಿಕ್ಚರ್ ಬದಲಿಸುವ ಮೂಲಕ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೀಗ ಕೆ ಎಸ್ ಈಶ್ವರಪ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನ ಪ್ರಣಾಳಿಕೆಯ ಪ್ರತಿಗೆ ಬೆಂಕಿ ಹೆಚ್ಚಿ ಆಕ್ರೋಶವರ ಹಾಕಿದ್ದಾರೆ ಚುನಾವಣಾ ಪ್ರಚಾರದ ನಿಮಿತ್ತ ಕಲಬುರಗಿ ಜಿಲ್ಲಾ ಪ್ರವಾಸದಲ್ಲಿರುವ ಈಶ್ವರಪ್ಪ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅದೇ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರತಿಗೆ ಬೆಂಕಿ ಹೆಚ್ಚಿ ಸುಟ್ಟು ಹಾಕಿದ್ದಾರೆ ಬಳಿಕ ಮಾತನಾಡಿದ ಈಶ್ವರಪ್ಪ ಕಾಂಗ್ರೆಸ್ನದ್ದು ರಾಷ್ಟ್ರದ್ರೋಹಿ ಪ್ರಣಾಳಿಕೆ ಕಾಂಗ್ರೆಸ್ ಕೂಡಲೇ ಈ ಪ್ರಣಾಳಿಕೆಯನ್ನು ಹಿಂಪಡಬೇಕೆಂದು ಆಗ್ರಹಿಸಿದ್ರು ಮತ್ತೊಂದು ಕಡೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ದಿದ್ದಾರೆ ಮತ್ತೊಂದು ಜನ್ಮ ಎತ್ತಿದ್ರು ಕೂಡ ಬಜರಂಗ್ ಬ್ಯಾನ್ ಮಾಡೋಕೆ ಸಾಧ್ಯವಿಲ್ಲ ಅವರೇನೆಲ್ಲ ತಿಹಾರ್ ಜೈಲ್ಗೆ ಕಳಿಸೋಣ ಅಂತ ಡಿ ಕೆ ವಿರುದ್ಧ ಯತ್ನಾಳ್ ಹುಡುಗಿದ್ದಾರೆ ಅಲ್ಲದೆ ಎತ್ತಿದ್ರೆ ಮಿಸ್ಟರ್ ಯತ್ನಾಳ್ ನಾಲಿಗೆ ಹರಿಬಿಡುವ ಯತ್ನಾಳ್ ಅವರ ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಹೇಳಿ ಗಂಡಸ್ಥಾನ ಇದ್ರೆ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಆ ಕೆಲಸವನ್ನು ಮಾಡಿ ನೋಡೋಣ ಯತ್ನಾಳ್ ನಾಲ್ಗೆ ಕತ್ತರಿಸಬೇಕು ಆತರ ಮಾತುಗಳು ಬರುತ್ತಲ್ಲ ಯಾರು ಯಾರು ಡಿ ಕೆ ಶಿವಕುಮಾರ್ಗೂ ಯತ್ನಾಳ್ ಅವರು ನಾಲ್ಗೆ ಕತ್ಸೋ ತಾಕತ್ತಿಲ್ಲ ಹ್ಮ್ ಹ್ಮ್ ಯತ್ನಾಳ್ಗುನು ಯತ್ನಾಳು ಹೇಳದಂಗೇನೋ ಆಯ್ತಲ್ಲ ತಿಹಾರ್ ಜೈಲ್ ಕಳ್ಸಕ್ಕೆ ಯತ್ನಾಳು ಜಡ್ಜ ಏನು ಹೌದು ನಿಜ ಅಲ್ವಲ್ಲ ಹೌದು ರಾಜಕೀಯ ಇದು ಬಾಣ ಬಿರ್ಸುಗಳು ಬತ್ತಿರ್ತವೆ ಕೆಲವೊಂದ್ ಟೈಮ್ ನಾಲ್ಗೆ ಟ್ವಿಸ್ಟ್ ಆಗ್ತಿರ್ತದೆ ಅಷ್ಟೇ ಅಲ್ವಾ ಹೌದು ಲೀಗಲಿ ಆಫ್ಟರ್ ವಿಧಾನಸಭೆ ಚುನಾವಣೆಯ ನಂತರ ಅಗತ್ಯಕ್ಕೆ ತಕ್ಕಂತೆ ಬಿಜೆಪಿ ನವರು ಆರೋಪ ಮಾಡುವಂತೆ ಎಲ್ಲವನ್ನು ದುರ್ಬಳಕೆ ಮಾಡಿಕೊಂಡು ಡಿಕೆಶನ್ ಬೇಕರ್ಜಿ ಕಳ್ಸಬಹುದೇನಬಹುದೇ ಆದಾಯ ಮೀರಿದ ಆಸ್ತಿಗಳ ಜೈಲಿತನ ಜೈಲ್ಗೆ ಹೋಗ್ಲಿಲ್ವಾ ಹೌದು ಅದಕ್ಕಿಂತ ದೊಡ್ಡ ಪ್ರಕರಣ ಇದು ಹೋಗ್ಬಹುದೇನ ಯಾರಿಗೊತ್ತು ಆದರೆ ನಾಲ್ಗೆ ಕತ್ತರಿಸಿ ಚುಚ್ಚೀನಿ ಸಾಯಿಸ್ತೀನಿ ಗಂಡಸ್ತನ ಹ್ಮ್ ಗಂಡಸ್ತನವನ್ನ ಯಾವ್ದು ಟೆಸ್ಟ್ ಮಾಡ್ತಾರೆ ಇಲ್ಲ ಕನಿಷ್ಠ ಪರಿ ಜನರ ಬಿಡ್ವಾ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂದ್ರೆ ಹೌದು ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರು ದೂರ ಆಗ್ತಾ ಇದ್ರು ಹೌದು ಕಾಂಗ್ರೆಸ್ ಎಸ್ ಟಿ ಪೈ ಕಡೆ ಹೋಗ್ತಾ ಇದ್ರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು ಎಸ್ ಟಿ ಪೈ ಪಿ ಎಫ್ ಐ ಹಿಂಗೇನೇನ್ ಇತ್ತಲ್ಲ ಲೈಕ್ ಮುಸ್ಲಿಂ ಲೀಗ್ ಕಡೆ ಹೋಗ್ತಾ ಇದ್ರು ಆ ಬಜಂಗಗಳ ಬ್ಯಾನ್ ಮಾಡ್ತೀವಿ ಅನ್ನೋದ್ರ ಮೂಲಕ ಆ ವೋಟ್ ನಮ್ಮಲ್ಲಿ ಉಳ್ಕತವೆ ಅಲ್ಪಸಂಖ್ಯಾತರ ನಮ್ಗೆ ಓಟ್ ಹಾಕ್ತಾರೆ ಹೆಂಗಿದ್ರೆ ನಮ್ಗೆ ಹಿಂದೂಗಳು ಒಂದಷ್ಟು ಹಿಂದೂಇಿಸಮ್ ಅನ್ನೋರು ಓಟ್ ಹಾಕಲ್ಲ ಓದ್ರು ಹೋಗ್ಲಿ ಅವ್ರದ್ದು ಅಂತ ಹೋಗಿದ್ರು ಆದ್ರೆ ಈ ಮಟ್ಗೆ ಸುಡುತ್ತೆ ಹಿಂದೆ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ ಈಗ ನೆಕ್ಸ್ಟ್ ಮುಂದಿನ ಸುದ್ದಿ ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಇಟ್ಟಿದ್ದೀರಾ ಇದೊಂದು ಇಡೀ ಪಕ್ಷವನ್ನು ಸುಟ್ಟು ಸರ್ವನಾಶ ಮಾಡುತ್ತೆ ಅನ್ನೋ ಆರ್ ಅಶೋಕ್ ಹೇಳಿಕೆಗೆ ಸಂಸದ ಡಿ ಕೆ ಸುರೇಶ್ ಖಡಕ್ ಉತ್ತರ ನೀಡಿದ್ದಾರೆ ಅಶೋಕ್ ಇಂಥ ಹೇಳಿಕೆಗಳನ್ನ ನೀಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಹಾಗಿದ್ರೆ ಬಿಜೆಪಿಯೇ ಅಧಿಕಾರದಲ್ಲಿ ಇರುವಂತಹ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಶ್ರೀರಾಮ ಸೇನೆಯನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರಿಸಲಿ ಅಂತ ಸವಾಲ್ ಎಸ್ತಿದ್ದಾರೆ ಅಲ್ಲಿ ಶ್ರೀರಾಮ ಸೇನೆ ಬೇಡ ಇಲ್ಲಿ ಬಜರಂಗ ದಳ ಬೇಕಾ ಎಂದು ಪ್ರಶ್ನಿಸಿದ್ದಾರೆ ಯೋಗಿ ರಾಜ್ಯದಲ್ಲೇ ಶ್ರೀರಾಮ ಸೇನೆ ಇಲ್ಲ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ವಾತಾವರಣ ಇದ್ದು ಇಲ್ಲೇಕೆ ಬಜರಂಗ ದಳ ಅನ್ನೋ ಅರ್ಥದಲ್ಲಿ ಪ್ರಶ್ನಿಸಿದ್ದಾರೆ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವವರಿಂದ ಯಾವುದೇ ಲಾಭವಿಲ್ಲ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅನ್ನೋ ಅರ್ಥದಲ್ಲಿ ಡಿ ಕೆ ಸುರೇಶ್ ಅಶೋಕ್ ವಿರುದ್ಧ ಗುಡುಗಿದ್ದಾರೆ ಸಮರ್ಥ ಮಾಡ್ಕೊಂಡಿದ್ದಾರೆ ಗುಡುಗಿದ್ರೆ ಏನ್ ಪ್ರಯೋಜನ ಕೋವಿಡ್ ಸೋಲಿಸಬೇಕು ಅಶೋಕ್ ಅವ್ರನ್ನ ಮಾಡಲಿಲ್ಲ ಆರ್ ಅಶೋಕ್ ಅವ್ರನ್ನ ಡಿ ಕೆ ಶಿವಕುಮಾರ್ ಸೋಲಿಸ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಚಾರ ಚರ್ಚಿತ ವಿಚಾರ ನಿಜ ಅಟ್ ದಿ ಸೇಮ್ ಟೈಮ್ ಬಂದೇ ಹಂಗೆ ಗೊತ್ತಾ ಕನಕ್ಪುರದಿಂದ ಬರ್ಬೇಕಾರೆ ಪದ್ಮನಾಭ ಮಂಜುನಾಥ್ ರಘುನಾಥ್ ಮಾಡಿ ಅಲ್ಲಿ ಅಶೋಕ್ ಅವ್ರನ್ನ ಸೋಲ್ಸ್ ಹೋಗ್ಬೇಕಪ್ಪ ಸುರೇಶ್ ಅಂತ ಅಶೋಕ್ ಕರಿತೀರಲ್ಲ ಥ್ರಿಲ್ ತೋರ್ಸ್ಬೇಕಾ ಹೋಗ್ಬಿಟ್ಟು ಕನಕ್ಪುರದಲ್ಲಿ ನಾಮಿನೇಷನ್ ಫೈಲ್ ಮಾಡ್ರು ಸುಮ್ನೆ ಎಲ್ಲರೂ ಮಾಡ್ತಾ ಇಲ್ಲೂ ಮಾಡ್ಬಿಡ್ಬೇಕಿತ್ತು ಮಾಡಿದ್ರೆ ಆರ್ಟ್ ಬೀಟ್ ಜಾಸ್ತಿ ಆಗಿರೋದು ಆರ್ ಅಶೋಕ್ ಅವ್ರದ್ದು ಏನಾಯ್ತು ಗುರು ಅಂತ ಬಟ್ ಇವ್ರು ಧೈರ್ಯ ಮಾಡ್ಲಿಲ್ಲಪ್ಪ ಹೌದು ಇವ್ರು ಧೈರ್ಯ ತೋರ್ಬೇಕಾಗಿತ್ತು ಅವ್ರು ನಿಂತ್ಕೊಂಡು ಹೌದು ಯಾಕೆ ತೋರ್ಲಿಲ್ಲ ಹ್ಮ್ ಸುಮ್ ಗುಡ್ಗದಂತೆ ಕಡಾಕೂತ್ರ ಅಂತೆ ಎಲ್ಲ ಹಾಸನದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಪ್ರಶ್ನಿಸಿದ ಮಹಿಳೆ ಮೇಲೆ ಪ್ರೀತಂ ಗೌಡ ಬೆಂಬಲಿಗನಿಂದ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಅಲ್ಲದೆ ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪ್ರೀತಂ ಗೌಡ ಕಡೆಯವರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪಗಳು ಚರ್ಚೆ ಆಗ್ತಿವೆ ಹಾಸನದ ಹೊಸಗೊಪ್ಪಲು ಬಡಾವಣೆಯ ಗಾಂಧಿನಗರದಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ ಬುಧವಾರ ರಾತ್ರಿ ಬಿಜೆಪಿ ಅಭ್ಯರ್ಥಿ ಶಾಸಕ ಪ್ರೀತಂ ಗೌಡ ಪರವಾಗಿ ಬಿಜೆಪಿ ಮುಖಂಡ ಹಾಗೂ ನಗರಸಭೆ ಅಧ್ಯಕ್ಷ ಮೋಹನ್ ಕುಮಾರ್ ಪುತ್ರ ಚೇತನ್ ಮತ್ತು ಸಂಗಡಿಗರು ಪ್ರಚಾರಕ್ಕೆ ತೆರಳಿದ್ರು ಈ ವೇಳೆ ಗೀತಾಂಬಾ ಎಂಬ ಮಹಿಳೆ ನಮ್ಮ ಮನೆ ಬಳಿ ಕಸ ಸಂಗ್ರಹ ವಾಹನ ಬರೋದಿಲ್ಲ ಬೀದಿ ದೀಪ ಇಲ್ಲ ನಮ್ಮ ಬೇಡಿಕೆ ಈಡೇರಿಸಿ ಆನಂತರ ಮತ ಆಗ್ತಿವಿ ಎಂದಿದ್ದಾರೆ ಇದೇ ಕಾರಣಕ್ಕೆ ಮಹಿಳೆ ಗೀತಮ್ಮ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ ಮಹಿಳೆ ಮೇಲೆ ಹಲ್ಲೆ ಮಾಡಿ ಮನೆಯ ಗೇಟ್ ಒದ್ದು ಮನೆ ಮುಂದೆ ಗಲಾಟೆ ಮಾಡೋ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ನಗರಸಭೆ ಅಧ್ಯಕ್ಷ ಅಧ್ಯಕ್ಷನ ಪುತ್ರ ಚೇತನ್ ಮತ್ತು ಸುಪ್ರೀತ್ ಎಂಬುವರ ವಿರುದ್ಧ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವೆಹಿಕಲ್ ಇಲ್ಲ ಅದಕ್ಕೆ ಇಲ್ಲ ಬೇರೆ ಆಗೈತಿ ಇಲ್ಲಿ ಹ ಕಸದ ಗಾಡಿ ಬರ್ತಾ ಇಲ್ಲ ನಾವ್ ನಿಮ್ಗೆ ಓಟ್ ಹಾಕಲ್ಲ ಬೀದಿ ದೀಪ ಇಲ್ಲ ಇಲ್ಲ ಅಂದದಕ್ಕೆ ಇವರು ಹೊಡಿಯಲ್ಲ ಇದು ಈ ಮಟ್ಟಕ್ಕೆ ಹೋಗಲ್ಲ ಇನ್ನು ಮುಂದುವರೆದ ಏನೋ ಆಗಿರಂಗೈತೆ ಐತೆ ಸಿ ಆಡಿಯೋ ಬಂದೈತಾ ಇಲ್ಲ 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 ವಿಡಿಯೋ ವಿಡಿಯೋ ಮಾತ್ರ ಅದು ಫುಲ್ ಅಸ್ಪಷ್ಟ ತಾನೆ ಗೇಟ್ ಗೇಟ್ ಓದಿಯೋದಿವೆಲ್ಲ ಓಕೆ ತನಿಖೆ ಅಷ್ಟೇ ಅಂದ್ರೆ ಇಷ್ಟಕ್ಕೆ ಗಲಾಟೆ ಅವನ್ ಮಾಡ್ಕತ್ತ ನಿಜ ಹಾ ನೆಕ್ಸ್ಟ್ ಮುಂದೆ ಆಮೇಲೆ ಒಂದು ಆಸನ ಬಹಳ ಹೈ ವೋಲ್ಟೇಜ್ ನಿಜ ಜಿದ್ದಾ ಜಿದ್ದು ಆ ಪ್ರೀತಮ್ ಗೌಡ ಸೋಲಿಸ್ಲೇಬೇಕು ಅಂತ ಎಲ್ಲರೂ ವಾಣ ತೊಟ್ಟು ನಿಂತವ್ರೆ ನಿಜ ನಮ್ಮ ಪತ್ರ ಹಿಂಗ್ ವಾಪಸ್ ಸ್ವರೂಪ ಹಿಂದೆ ನಿಂತ್ಕೊಂಡ್ರೆ ಸ್ವರೂಪ್ ಗೆಲ್ಲಬಹುದು ಪ್ರೀತಮ್ ವರ್ಷ ಸ್ವರೂಪ್ ಇಬ್ಬರೇ ಇದ್ರೆ ಮಾತ್ರ ಸ್ವರೂಪ್ ಗೆಲ್ಲಬಹುದು ಪ್ರೀತಮ್ ಸ್ವರೂಪ ಅಗಿಲೇ ಯೋಗೇಶು ಬನ್ವಾಸೆ ರಂಗಸ್ವಾಮಿ ಎಲ್ಲರೂ ಅಖಾಡದಲ್ಲಿದ್ದು ವೋಟ್ನ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಉಳ್ದೋರ್ ತಗೊಂಡ್ರೆ ಇಪ್ಪತ್ತ್ ಮೂವ್ ಸಾವಿರ ತಗೊಂಡ್ರೆ ಪ್ರೀತ ಮತ್ತೆ ವಿಧಾನಸೌಧ ಮೆಟ್ಲತ್ತಾರೆ ಅನ್ನೋ ವಾತಾವರಣ ಇದೆ ಎಸ್ ವರ್ಸಸ್ ಫೈಟ್ ಆದ್ರೆ ಮಾತ್ರ ಸ್ವರೂಪಕ್ಕೆ ಲಾಭ ಸಿಹಿ ಸುದ್ದಿ ಉಳಿದವರು ಉಳ್ದೋರು ಮತ್ತೆಗಳನ್ನ ಎಳೆದುಕೊಂಡರೆ ಕಷ್ಟ ಕಷ್ಟ ಎಸ್ ರಾಜಕೀಯ ಪಕ್ಷಗಳು ಎಡಬಿಡದ ಪ್ರಚಾರದ ನಡುವೆ ಜೆಡಿಎಸ್ ಪಕ್ಷದ ಪರವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಿರಂತರ ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಇವತ್ತು ಹೊಸದುರ್ಗ ಶಿಗ್ಗಾವಿ ದಾವಣಗೆರೆ ಹಿರಿಯೂರು ಶಿರಾ ಪಾವಗಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರಂತರ ಪ್ರಚಾರ ಮಾಡಿದ್ರು ರಾಜ್ಯದಲ್ಲಿ ಏಕಾಂಗಿಯಾಗಿ ನೂರ ಇಪ್ಪತ್ಮೂರು ಸ್ಥಾನಗಳನ್ನು ಗೆಲ್ಲೋ ಗುರಿ ಇಟ್ಟುಕೊಂಡು ಏಕಾಂಗಿಯಾಗಿ ಸರ್ಕಾರ ರಚಿಸುವ ವಿಶ್ವಾಸವನ್ನು ಹೊಂದಿದ್ದಾರೆ ನಿತ್ಯ ಏಳೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತಿದ್ದು ಯಾವುದೇ ಭಾಗಕ್ಕೆ ಹೋದರೂ ಕೂಡ ಜೆಡಿಎಸ್ ಬೆಂಬಲಿಸುವ ವಾತಾವರಣ ಇದೆ ಎಂದು ಹೆಚ್ ಡಿಕೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಆಗಿದ್ದಾಗ ಸಾರಾಯಿ ನಿಷೇಧ ಮಾಡಿದೆ ರೈತರ ಸಾಲ ಮನ್ನಾ ಮಾಡಿದೆ ಪಂಚರತ್ನ ಯೋಜನೆಗಳ ಮೂಲಕ ಸಾಕಷ್ಟು ಅತ್ಯಮೂಲ್ಯ ಕೊಡುಗೆಗಳನ್ನ ಜನರಿಗೆ ಕೊಡೋಕೆ ಮುಂದಾಗ್ತಾ ಇದ್ದೀನಿ ಹೀಗಾಗಿ ರಾಜ್ಯದ ಬಡ ವರ್ಗದ ಏಳಿಗೆ ಆಗಬೇಕು ಅಂದ್ರೆ ಜೆಡಿಎಸ್ ಮಾಡಿ ಅಂತ ಮನವಿಯನ್ನ ಅಧಿಕಾರಕ್ಕೆ ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತವ್ರೆ ಹೌದು ಆರೋಗ್ಯ ಹದಗೆಡ್ತಾ ಇದ್ರು ಸಹ ಮನುಷ್ಯ ನನ್ನ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ಓಡಾಡ್ತಾ ಇದ್ದಾರೆ ಪಕ್ಷ ಅಧಿಕಾರಕ್ಕೆ ತರುವ ಉತ್ಸಾಹದಲ್ಲಿ ಕುಮಾರಸ್ವಾಮಿ ಇದಾರೆ ಶ್ರಮ ಆಗ್ತಾ ಇದ್ದಾರೆ ದಿನಕ್ಕೆ ೇಳೆಂಟು ಕ್ಷೇತ್ರದಲ್ಲಿ ಟ್ರಾವೆಲ್ ಮಾಡಿ ಕಷ್ಟ ಪಡ್ತಾ ಇದಾರೆ ಸ್ಥಾನ ಗೆಲ್ಲೋ ಗುರಿ ಇದೆ ಪಂಚರತ್ನ ಯೋಜನೆ ಜಾರಿ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ ಫೈಟ್ ಮಾಡ್ತಾ ಇದ್ದಾರೆ ನಾನ್ ಮುಖ್ಯಮಂತ್ರಿ ಆಗೋ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದಿದ್ರೆ ಆ ಮಾತನ್ನ ಹೌದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಸಾಧ್ಯವಿಲ್ಲ ಅನ್ನೋ ಮಾತನ್ನ ಒಪ್ಪಬಹುದು ಆದರೆ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷವೇ ನೂರ್ ಬರುತ್ತೆ ಅನ್ನೋ ಸುಳ್ಳು ಸುಳ್ಳು ಕುಮಾರಸ್ವಾಮಿ ಅವರು ಸಿ ಎಂ ಆಗೋದನ್ನು ತಪ್ಪ ಸಾಧ್ಯ ಇಲ್ಲ ಆ ಮಾತನ್ನ ಅಲ್ಲ ಗೆಳೆಯಂಗೆ ಇಲ್ಲ ಈ ಕ್ಷಣಕ್ಕೆ ನಿಜ ಆದರೆ ನಾವೇ ನೂರು ಇಪ್ಪತ್ತ್ ಮೂರು ತಗೊಂಡು ಗೆಲ್ತೀವಿ ಅಧಿಕಾರಕ್ಕೆ ಬರ್ತೀವಿ ಸತ್ಯ ನೆಕ್ಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಮಾತುಗಳನ್ನ ಜನ ಕೇಳಬೇಕೆ ವಿನಃ ಜನರ ಮಾತುಗಳನ್ನ ಮೋದಿ ಸೇರಿದಂತೆ ಬಿಜೆಪಿ ಯಾವುದೇ ನಾಯಕರು ಕೇಳಿಸ್ಕೊಳ್ತಿಲ್ಲ ಇದು ಅತಿ ದೊಡ್ಡ ದುರಂತ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕ ಭದ್ರಾ ಗುಡುಗಿದ್ದಾರೆ ಕೊಪ್ಪಳದ ಕನಕಗಿರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಿಯಾಂಕ ಭದ್ರಾ ಬಿಜೆಪಿಗರು ಜನನಾಯಕರಾಗಲು ಅಸಮರ್ಥರ ಎಂದು ಕಿಡಿಕಾರಿದ್ದಾರೆ ಕನಕಗಿರಿ ಕಾಂಗ್ರೆಸ್ ಅಭ್ಯರ್ಥಿ ಶಿವರಾಜ್ ತಂಗಡಿ ಪರ ಪ್ರಚಾರ ನಡೆಸಿದ ಪ್ರಿಯಾಂಕ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಹೆಚ್ಚಾಗುತ್ತಲೇ ಇದೆ ಬಿಜೆಪಿ ಜನ ವಿರೋಧಿಯಾಗಿ ನಡೆದುಕೊಂಡು ಬಂದಿದೆ ಎಂದು ಆರೋಪಿಸಿದ್ರು ಜನರಿಗೆ ಉದ್ಯೋಗ ಅಭಿವೃದ್ಧಿ ಕಲ್ಪಿಸದ ಬಿಜೆಪಿ ಧರ್ಮ ಹಾಗೂ ಭಾವನಾತ್ಮಕವಾದ ವಿಷಯಗಳನ್ನು ಮುಂದಿಟ್ಟು ರಾಜಕೀಯ ಮಾಡುತ್ತಿದೆ ಅಂತ ಗುಡುಗಿದ್ರು ಎಸ್ ಅವರು ಅನ್ಫಿಟ್ ಲೀಡರ್ ಆಗಲಿಕ್ಕೆ ಇವರು ಫಿಟ್ ಆಗಿರೋ ಅಧಿಕಾರಕ್ಕೆ ಬರಬೇಕಾಗಿತ್ತಲ್ಲ ನಿಜ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಬಿಜೆಪಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ವೀಕ್ ಕರೆಕ್ಟ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ ಸಂದರ್ಶನ ಮಾಡಬೇಕು ಇದನ್ನ ನರೇಂದ್ರ ಮೋದಿ ಅವರು ತುಂಬಾ ಪ್ರಭಾವಿ ಅಲ್ಲ ನೀವು ವೀಕ್ ಆಗಿದ್ದೀರಿ ಅಷ್ಟೇ ಸಮರ್ಥವಾಗಿದ್ದರೆ ಕಾಂಗ್ರೆಸ್ ಯಾಕಿಂತ ಸನ್ನಿವೇಶ ಬರ್ತಿತ್ತು ಹೌದು ಅವ್ರನ್ನ ಅಸಮರ್ಥರು ಅಂತ ಇವರು ಅವ್ರ ಅಸಮರ್ಥರು ಬಿಜೆಪಿ ನಾಯಕರು ಜನ ನಾಯಕರಾಗೆ ಜನ ಹ್ಮ್ ಬಿಜೆಪಿ ಜನರ ವಿಶ್ವಾಸವನ್ನೇ ಗಳಿಸಲು ಸಾಧ್ಯ ಆಗಲಿಲ್ಲ ಹತ್ತು ವರ್ಷ ಅವ್ರು ಬಿಟ್ಬಿಟ್ಟಿದ್ರಿ ಬಿಜೆಪಿ ನೂರ್ ಸೀಟ್ ದಾಟಕಾಗ್ತಾ ಇಲ್ಲ ಕೇಂದ್ರದಲ್ಲಿ ವಿಪಕ್ಷ ಸದನ ಕೂರಕಾಗ್ತಾ ಇಲ್ಲ ನಿಮ್ ಕೈಲಿ ಜನರ ಮನ್ಸನ್ ಗೆಲ್ಲಕ್ಕೆ ಆಗ್ತಾ ಇಲ್ಲ ಇವ್ರು ಅಸಮರ್ಥರಾಗಿದ್ದಾರೆ ಕಾಂಗ್ರೆಸ್ ಆಗಿದ್ದರೆ ಇವ್ರು ತಾಕತ್ತಿದ್ರೆ ಇವ್ರ ಶಕ್ತಿಯುತವಾಗಿದ್ದಾರೆ ಬಿಜೆಪಿ ಹಾಕಿಂಗಿರೋದು ಅವ್ರಲ್ಲಿ ಇಂಡಿವಿಜುವರೆಕ್ಟ್ ಬರೋದು ಒಬ್ಬ ಕರೆಕ್ಟ್ ಆಗಿ ಒಂದು ಎ ಐ ಸಿ ಸಿ ಅಧ್ಯಕ್ಷ ಕರ್ಗೆ ಮಾಡಿದ್ದಾರೆ ಪುಣ್ಯಾತ್ಮನ ಈಗ ಈ ಹಿಂದೆ ಎ ಸಿ ಸಿ ಅಧ್ಯಕ್ಷ ಸಣ್ಣ ಎಷ್ಟು ವರ್ಷ ಕಾಲಿತ್ತು ಏನಾಯ್ತು ಕಥೆ ಹೌದು ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಬಿಜೆಪಿ ಸ್ಟ್ರಾಂಗ್ ಅಲ್ಲ ಕಾಂಗ್ರೆಸ್ ವೀಕು ಆಗಾಗ ಸ್ಟ್ರಾಂಗ್ ಅಷ್ಟೇ ನರೇಂದ್ರ ಮೋದಿ ಮಾರ್ಕ್ಸ್ ತೆಗೆದುಕೊಂಡ ನಾಯಕ ಅಲ್ಲ ಕ್ಲಾಸ್ ಇವ್ರು ಇವ್ರು ಮೂರು ನಾಲ್ಕು ತಕೊಂಡ್ರು ಅದಕ್ಕೆ ಅವ್ರ ಆದ್ರು ಅದೇನ್ ಮಾಡಕ್ಕಾಗತ್ತೆ ಇವ್ರು ಕರೆಕ್ಟ್ ಆಗಿ ಕಾಂಪಿಟೇಷನ್ ಮಾಡಿ ಇವರು ಎಂಬತ್ ತಗೊಂಡಿದ್ರೆ ಅವ್ರು ಎಂಬತ್ತೊಂದು ಒಂದು ತಗೊಂಡಿದ್ರೆ ಓಕೆ ಇವ್ರು ತಗೊಂಡಿದ್ರೆ ನಾಲ್ಕೈದಲ್ಲ ಮಾರ್ಕ್ಸ್

ಇನ್ನು ಮೂರು ದಿನ ಇವ್ರು ಕರೆಕ್ಟ್ ಇದ್ದಾರೆ ಅವ್ರಿಗೆಲ್ಲ ಅವಕಾಶ ಆಗಿರೋದು ಹೌದು ಅಸಮರ್ಥರ ಅವರಲ್ಲ ಇವರು ಅನ್ನೋದನ್ನ ಜನ ತೀರ್ಮಾನ ಮಾಡಿ ಓಟ್ ಇಲ್ಲಿ ಹಾಕಿರೋದು ಸುಮ್ಮನೆ ಭಾಷಣ ಮಾಡ್ತಾವ್ರೆ ನೆಕ್ಸ್ಟ್ ಮತದಾರರನ್ನು ಸೆಳೆಯಲು ರಾಜಕೀಯ ಪಕ್ಷಗಳು ವಿವಿಧ ಭರವಸೆಗಳನ್ನು ತರಹಯವಾರಿ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಿವೆ ಈ ಮಧ್ಯೆ ಬೆಳಗಾವಿ ಜಿಲ್ಲೆಯ ಅರಬಾವಿ ಹಾಗೂ ಗೋಕಾಕ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ನೀಡಿರುವ ಒಂದು ಭರವಸೆ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ ಅರಭಾವಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಗುರುಪುತ್ರ ಕೆಂಪಣ್ಣ ಕುಳ್ಳೂರ ಹಾಗೂ ಗೋಕಾಕ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪುಂಡಲೀಕ ಕುಳ್ಳೂರ ವಧುವರರ ಮದುವೆ ಭಾಗ್ಯವನ್ನು ಘೋಷಣೆ ಮಾಡಿದ್ದಾರೆ ಮದುವೆಯಾಗದ ಯುವಕರಿಗೆ ಮದುವೆ ಮಾಡಿಸೋದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳ ಈ ಪ್ರಣಾಳಿಕೆ ಸಾಕಷ್ಟು ಸದ್ದು ಮಾಡುತ್ತಿದ್ದು ಸಾಮಾಜಿಕ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ವಿಶೇಷ ಅಂದ್ರೆ ಇವರಿಬ್ಬರು ಸಹೋದರ್ರೆ ಇದೀಗ ಇವರಿಬ್ಬರ ಪ್ರಣಾಳಿಕೆ ಸಾರ್ವಜನಿಕರು ಹುಬ್ಬೇರಿಸಿದ್ದು ಅಲ್ಲದೆ ಟ್ರಾಲ್ ಪೇಜ್ಗಳು ಸಹ ಇದನ್ನ ಇಟ್ಕೊಂಡು ನಾನಾ ರೀತಿಯಲ್ಲಿ ಟ್ರಾಲ್ ಮಾಡ್ತೀವಿ ಈಗ ಸರ್ಕಾರದಿಂದ ಅನುದಾನ ಎಲ್ಲ ಕೊಡ್ತೀನಿ ಓಕೆ ಗೆದ್ರೆ ಎಣ್ಣೆ ಹೆಂಗೆ ಕೊಡ್ಸಾರಂತೆ ಅಲ್ಲ ಈಗ ಕುಮಾರಸ್ವಾಮಿ ಅವರು ಹೇಳೋರಲ್ಲಪ್ಪ ರೈತರ ಮಕ್ಕಳು ಕೊಡ್ತೀನಿ ಅಕ್ಕಿ ಕೊಡ್ತೀನಿ ಎಣ್ಣೆ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಓಕೆ ಎಣ್ಣೆ ಹೆಂಗೆ ಕೊಡ್ತೀರಿ ಹೆಂಗ ಮದುವೆ ರೈತರ ಮಕ್ಕಳ ಮದುವೆ ಅವ್ರಿಗೂ ಗೊತ್ತು ಹೆಂಗಿದ್ರೂ ನಂಗೆಲ್ಲ ನಾವು ಕೊಡ್ಸಲ್ಲ ಅಂತ ಸುಮ್ಮನೆ ಇರ್ಲಿ ಪುಕ್ಸಾಟೆ ಕವರ್ ಮಾಡ್ಲಿ ಟಿವಿ ಅವ್ರ ಅನ್ಬಿಟ್ಟಿರ್ತಾವೆ ಯಾವಾಗ ಬಿಟ್ಟಿರ್ತಾರೆ ನಾವು ಮಾಡ್ತಾವೆ ನೆಕ್ಸ್ಟ್ ಎಸ್ ಮುಂದಿನ ಸುದ್ದಿ ಮುಂದಿನ ಐದು ದಿನಗಳ ಕಾಲ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಒಳನಾಡು ಮತ್ತು ಬೆಂಗಳೂರಿನಲ್ಲಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ನಗರದಲ್ಲಿ ಶನಿವಾರ ಮತ್ತು ಭಾನುವಾರವೂ ಮಳೆಯಾಗಲಿದೆ ಅಂತ ತಿಳಿಸಿದೆ ಅರಬ್ಬಿ ಸಮುದ್ರದ ಮೇಲ್ಮೈನಲ್ಲಿ ಸೃಷ್ಟಿಯಾಗಿರುವ ಸುಳಿಗಳೆಯ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿತ್ತು ಹಗಲ್ನ ಹಗಲಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ಇದ್ದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಒಳನಾಡಿನ ಬಹುತೇಕ ಭಾಗಗಳಲ್ಲಿ ರಾತ್ರಿಯಲ್ಲಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ ಮಳೆ ಆಗ್ತಾ ಇದೆ ಆದ್ರೂ ಕೆಡಲ್ಲ ಮಕ್ಕಳಾದ್ರೂ ಕೆಡಲ್ಲ ಬೆಂಗಳೂರಿಗೆ ಜಾಸ್ತಿ ಮಕ್ಕಳಾದ್ರೂ ಕೆಡು ಬೆಂಗಳೂರ್ಲಿ ಜಾಸ್ತಿ ಮಳೆ ಆದ್ರೂ ಕೆಡು ಗದೆ ಮಾತೈತಲ್ಲ ಮಳೆ ಆದ್ರೂ ಕೆಡಕಲ್ಲ ಮಕ್ಕಳಾದ್ರೂ ಕೆಡಕಲ್ಲ ಒಳ್ಳೇದು ಅಂತ ಬೆಂಗಳೂರಿಗೆ ಎರಡೂ ಕೆಡಕು ಜಾಸ್ತಿ ಮಳೆ ಆದ್ರೂ ಕೆಡಕು ಜಾಸ್ತಿ ಮಕ್ಕಳಾದ್ರೂ ಕೆಡಕು ಕಷ್ಟ ಇಲ್ಲಿ ಟೈಮಲ್ಲಿ ಬಂದೈತಲ್ಲ ಇದು ಭಯ ಅಭ್ಯರ್ಥಿಗಳಿಗೆ ಜನ ಬಂದಿಲ್ಲ ಅಷ್ಟು ಓಟ್ ಹಾಕಲ್ಬಹುದು ಬಂದು ಓಟ್ ಮಾಡಿ ನಿಜ ನೀವ್ ಓಟ್ ಮಾಡಿದೆ ಹೋದ್ರೆ ಅಯೋಗ್ಯರೆಲ್ಲ ಗೆದ್ಬಿಡ್ತಾರೆ ಕಾಸು ಬಿಟ್ಟು ಕರ್ಕ ಬಂದು ಓಟ್ ಬಿಡ್ತಾರೆ ಸೊ ಹಾಗಾಗಿ ಯೋಗ್ಯರ್ ಗೆಲ್ಬೇಕು ಅಂತಂದ್ರೆ ಮಳೆ ಗೆಳೆ ಲೆಕ್ಕ ಹಾಕ್ತೆ ಬಂದು ಓಟ್ ಹಾಕಿ ಮತ ಮಾರಾಟ ಮಾಡ್ಕೋಬಿಡಿ ಮತದಾನ ಮಾಡಿ ಯೋಗ್ಯರನ್ನ ಆ ರಾಜ್ಯ ರಾಜಕಾರಣದ ಬಹಳಷ್ಟು ಸುದ್ದಿಗಳನ್ನ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಹೌದು ಮತ್ತಷ್ಟು ಮಗದಷ್ಟು ಸುದ್ದಿಗಳಿಗಾಗಿ ರಾಜಕಾರಣ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿವಿ ಡಾಟ್ ನೆಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಧನ್ಯವಾದ ಇದು ಇವತ್ತಿನ ಪ್ರೈಮ್ ಟೈಪ್ ಸುದ್ದಿ ಆಗಿತ್ತು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ